ಈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ರೀತಿಯ ಸಿ ಟಿ ಅಪ್ಡೇಟ್ಸ್ಗೆ ನಿಮಗೆ ಸ್ವಾಗತ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸರಣ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ತಮ್ಮ ಅರ್ಜಿಯಲ್ಲಿ ನಮೂದಿಸಿರುವ ಮೀಸಲಾತಿಗೆ ಅನುಗುಣವಾಗಿ ಅಗತ್ಯ ದಾಖಲೆಗಳನ್ನು ಅವೈಲೈ ವಿದ್ಯಾರ್ಥಿಗಳು ಸಲ್ಲಿಸಿಲ್ಲ ಅಂಥ ವಿದ್ಯಾರ್ಥಿಗಳು ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಹತ್ತು ಗಂಟೆಗೆ ತಮ್ಮ ಸಿ ಎರಡು ಸಾವಿರದ ಇಪ್ಪತ್ತೆರಡರ ಅರ್ಜಿ ನಮೂದಿಸಿರುವ ಮೀಸಲಾತಿ ಅನ್ವಯ ಎಲ್ಲ ತಗತಿಯೊಂದು ದಾಖಲಾತಿಯೊಂದಿಗೆ ನೀವು ಕೆ ಎ ಆಫೀಸ್ಗೆ ಅರ್ಜಿ ಹಾಕಬೇಕಾಗುತ್ತೆ ಯಾಕಂದರೆ ಇದು ನಮ್ಮ ರಿಸರ್ವೇಶನ್ ಕ್ಲೈಮ್ ಮಾಡೋಕ್ಕೆ ಇಲ್ಲಿ ಎನ್ಕ್ವೈರಿ ಇದ್ದರೆ ನೀವು ಮೇಲ್ ಮಾಡಿ ಇಲ್ಲಿ ಡೀಟೈಲ್ಸ್ ಕೂಡ ಸಿ ನಂಬರ್ ಪ್ರಕಾರಲ್ಲಿ ಮೆನ್ಷನ್ ಮಾಡಿದರೆ ನಲವತ್ತೈದು ಪೈಜ್ ಈ ವಿದ್ಯಾರ್ಥಿಗಳು ಹೋಗಬೇಕಾಗುತ್ತೆ ಹೋಗಬೇಕಾಗುತ್ತೆ ಇನ್ ಕೇಸ್ ಅಂದರೆ ಏನಾಗುತ್ತೆ ಅಂದರೆ ಸಿಂಪಲ್ ನಿಮ್ಮದು ಜನರಲ್ ಮೆರಿಟ್ ಅನ್ನೋದು ಬರುತ್ತೆ ನೀವು ಯಾವುದೇ ರೀತಿ ನಿಮ್ಮ ಕ್ಯಾಟಗರಿ ಸೀಟನ್ನು ಪಡೆದುಕೊಳ್ಳೋದಕ್ಕಾಗೋದಿಲ್ಲ ನೀವು ಜನರಲ್ ಮೆರಿಟ್ ಬರ್ತಾರೆ ಜನರಲ್ ಮೆರಿಟಲ್ಲಿ ಸೀಟ್ ತಗೋಬೇಕಾಗುತ್ತೆ ಇದನ್ನು ಮೈನ್ ಡಿಫಾಲ್ಟ್ ಏನಂದರೆ ಜನರಲ್ ಮೆರಿಟಲ್ಲಿ ಕಟ್ ಆಫ್ ಸ್ವಲ್ಪ ಜಾಸ್ತಿ ಕಡಿಮೆ ಇರುತ್ತೆ ಅಂದರೆ ನಿಮಗೆ ಅನ್ಕೊಂಡಷ್ಟು ಇರೋದಿಲ್ಲ ಬಟ್ ಕ್ಯಾಟಗರಿ ಸೀಟಲ್ಲಿ ನೀವು ಪಡ್ಕೊಳೋಕ್ಕಾಗುತ್ತೆ ಅದಕ್ಕೋಸ್ಕರ ಅಂಥ ವಿದ್ಯಾರ್ಥಿಗಳು ಸೂಕ್ತ ದಾಖಲೆಗಳನ್ನು ಕೂಡ ಪಡೆದುಕೊಂಡು ಹೋಗಬೇಕಾಗುತ್ತೆ ಅದೇ ರೀತಿ ನಿಮಗೆ ಹಾಗೆ ಚಾಯ್ಸ್ ಎಂಟ್ರಿ ಬಿಟ್ಟಿದ್ದಾರೆ ಒಂದನೇ ತಾರೀಕು ಸಂಜೆ ನಾಲ್ಕು ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ ಅದೇ ರೀತಿ ನೀವು ಈಗ ಯಾವ ವಿದ್ಯಾರ್ಥಿಗಳು ಚಾಯ್ಸ್ ಒಂದು ಕೊಟ್ಟಿದ್ದಾರೆ ಅಂಥ ವಿದ್ಯಾರ್ಥಿಗಳು ಚೆಲನ್ನು ಡೌನ್ಲೋ ಮಾಡಿ ಅದನ್ನು ಫಿಲ್ ಮಾಡಿ ಚೆಲನ್ನು ಫೀಸ್ನ ಪೇ ಮಾಡಿದ ನಂತರ ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ ನಂತರ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿ ನಿಮ್ಮ ದಾಖಲೆಗಳೊಂದಿಗೆ ಅಡ್ಮಿಷನ್ ಆಗಬೇಕಾಗುತ್ತೆ ಸದ್ಯಕ್ಕೆ ಯಾವುದೇ ರೀತಿ ಲಾಸ್ಟ್ ಡೇಟನ್ನು ಮೆನ್ಷನ್ ಮಾಡಿಲ್ಲ ಬಟ್ ಈ ಹಿಂದೆ ಕೊಟ್ಟಿರೋ ಪ್ರಕಾರ ಮೂರನೇ ತಾರೀಕು ಮೂರು ಮೂರನೇ ತಾರೀಕು ನವೆಂಬರ್ ಮೂರು ಲಾಸ್ಟ್ ಡೇಟ್ ಇತ್ತು ಬಟ್ ಈಗ ನಿಮ್ಗೆ ಗೊತ್ತಿರೋ ಆಪ್ಷನ್ ಎಂಟ್ರಿನೇ ಡೀಲ್ ಆಗಿರೋ ಕಾರಣ ಎಕ್ಸ್ಟೆನ್ಷನ್ ಮಾಡುವ ಸಾಧ್ಯತೆ ಇದೆ ಇನ್ನೂ ಯಾವುದೇ ರೀತಿ ನೋಟಿಫಿಕೇಶನ್ ಬಂದಿಲ್ಲ ಬಟ್ ಈಗ ಮೂರನೇ ತಾರೀಕು ಲಾಸ್ಟ್ ಡೇಟ್ ಇದೆ ಬಟ್ ಎಕ್ಸ್ಟೆನ್ಷನ್ ಮಾಡುವ ಸಾಧ್ಯತೆ ಸಾಧ್ಯತೆ ಇದೆ ಯಾಕಂದರೆ ಈಗ ಚಾಯ್ಸ್ ಎಂಟ್ರಿ ಮಾಡಿ ಅಡ್ಮಿಷನ್ ಅಡ್ಮಿಷನ್ ಎರಡಲ್ಲ ಮಾಡಿ ನಂತರ ಕಾಲೇಜಿಗೆ ರಿಪೋರ್ಟ್ ಮಾಡಬೇಕಾಗುತ್ತೆ ಅದಕ್ಕೆ ಕಾಲಾವಕಾಶ ಬೇಕಾಗುತ್ತೆ ಸ್ವಲ್ಪ ಟೈಮಿಗೆ ಆಗುತ್ತೆ ಅದಕ್ಕೋಸ್ಕರ ಮೂರನೇ ತಾರೀಕಿದೆ ಎಕ್ಸ್ಟೆನ್ಷನ್ ಮಾಡುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳ ಸಬ್ಸ್ಕ್ರೈಬ್ ಆಗಿರಿ ಎಕ್ಸ್ಟೆಷನ್ ಮಾಡಿದ್ರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅದೇ ರೀತಿ ಯಾವ ವಿದ್ಯಾರ್ಥಿಗಳು ಈ ರೀತಿ ಪೆಂಡ್ಗಿತ್ತು ತಮ್ಮ ಕ್ಯಾಟಗರಿ ಸರ್ಟಿಫಿಕೇಟ್ನ ಪಡ್ಕೊಳೋಕೆ ಪೆಣ್ಣಗಿತ್ತು ಅಂತ ವಿದ್ಯಾರ್ಥಿಗಳು ಬೇಗ ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇಲ್ಲಿ ಸೀಟ್ ಅಲಾಟ್ಮೆಂಟ್ ಆಗೈತಲ್ಲ ಅದರದ್ದು ಪ್ರಾರಂಭ ಆಗಬಾರ್ದು ಅಂತ ಹೇಳಿ ನಿಮಗೆ ನಿಮ್ಮ ಕ್ಯಾಟಗರಿ ಚಿಕ್ಕ ಸಿಗಬೇಕು ಅದೇ ರೀತಿ ನೀವು ಎಕ್ಸ್ಟ್ರಾ ಹೋಗೋದಾದ್ರೆ ಅಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ ಈ ರೀತಿ ಬಿಟ್ಟಿದ್ದಾರೆ ಇದನ್ನು ಹೋಗಿ ತಮ್ಮ ಕೆ ಎ ಆಫೀಸ್ಗೆ ಹೋಗಿ ಅಟೆಂಡ್ ಆಗಿ ಯಾವ ವಿದ್ಯಾರ್ಥಿಗಳು ಲಿಸ್ಟ್ ಬಿಟ್ಟಿದ್ದಾರೆ ಅಂಥ ವಿದ್ಯಾರ್ಥಿಗಳು ಹಾಜರಾಗಬೇಕು